ಕಬ್ಬಿಗೆ 1 ರೂಪಾಯಿ ಹೆಚ್ಚಿಗೆ ಮಾಡಿ ರೈತರಿಗೆ ದ್ರೋಹ ಮಾಡಿದ ಕೇಂದ್ರ ಮೋದಿ ಸರ್ಕಾರಕ್ಕೆ ಎಳೆದಿಕ್ಕಾರ ಧಿಕ್ಕಾರ ಧಿಕ್ಕಾರ ಬರಲ್ಲೆ ಬಗ್ಗಟ್ಟಿರಲಿ ಬೆಳೆಗಾರರ ಕೋಲು ಕೇಳದ ಸರ್ಕಾರಕ್ಕೆ ಎಳೆದಿಕ್ಕಾರ ಧಿಕ್ಕಾರ ಧಿಕ್ಕಾರ ಬೆಳೆಗಾರರ ಹೋರಾಟಕ್ಕೆ ಜಯವಾಗಲಿ 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 ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ದ್ರೋಹ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಎಳೆದಿಕ್ಕಾರ ಧಿಕ್ಕಾರ आज जो ये जो गन्ने का जो किसान है बहुत मुश्किल में है, क्योंकि आज जो सरकार है एक कुंटल को 1 रुपये बढ़ा है, 1 टन को 100 रुपये बढ़ा है। ये बहुत किसान को द्रोह ये कर दिया सरकार। आज इसलिए हम जो चाहते हैं किसान को MSP जारी करना है, क्योंकि डॉक्टर स्वामीनाथन जो आयोग है उसके लिए वो जो जारी करा है वो सीधा गवर्नमेंट जारी करे तो हर किसान उनका जो फैमिली है वो अच्छा रहता है। इसलिए आज जो प्रोटेस्ट है, आज सब जो गन्ने का जो किसान है बहुत मुश्किल में है, उनको थोड़ा मदद करना बोले तो एक टन को 5,000 रुपये के बढ़ाना है। उनको 5,000 अगर बढ़ गए तो हर किसान अच्छा रहेगा, उनका फैमिली भी अच्छा रहेगा। जो आज का जो सरकार है कांग्रेस का सरकार, पिछले बीजेपी सरकार था, बीजेपी सरकार में किसान को अन्याय हो गया है। ये सरकार में ये चाहते हैं हम कि ये किसान को ये कांग्रेस सरकार थोड़ा और 1 टन को 5,000 बढ़ा के इनका जो फैमिली को अच्छा रखना बोल के हमारा मांगे है। मेरा नाम डॉक्टर साहिबण्णा, किसान का डिस्ट्रिक्ट सेक्रेटरी। कर्नाटक राज्यदल्ले 4 लक्ष चिल्लरे रैतर 4 लक्ष हेक्टरन्नु इवत्तु ಕಬ್ಬು ಬೆಳೆಯುವ ರೈತರಿದ್ದಾರೆ, ಅದು ಗುಲ್ಬರ್ಗ ತೊಗರಿಯ ನಾಡು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಮ್ಸೆ ಕಮ್ ಸರಾಸರಿ ಅಂದರು ಕೂಡ ಇವತ್ತು 85,000 ಹತ್ರ 90,000 ಹೆಕ್ಟರ್ ಅನ್ನು ಇವತ್ತು ಕಬ್ಬು ಬೆಳೆಯುವ ರೈತರನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದಾರೆ। ಹೀಗಾಗಿ ಕಬ್ಬು ಬೆಳೆಗಾರರ ರೈತರಿಗೆ ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ದ್ರೋಹ ಬಗ್ಗಿದೆ, ರೈತರ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿದೆ, ಮಕ್ಕಳ ಕೈಯಾಗಿ ಚಾಕ್ಲೇಟ್ ಕೊಟ್ಟಿರುವಂಥ ರೀತಿಯಲ್ಲಿ 1 ಕ್ವಿಂಟಲ್ ಕಬ್ಬಿಗೆ 1 ರೂಪಾಯಿನ ಬೆಲೆ ಹೆಚ್ಚಿಗೆ ಮಾಡಿದೆ, 1 ಟನ್ ಕಬ್ಬಿಗೆ 100 ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಕೈ ತೊಳ್ಕೊಂಡು ಇವತ್ತು ರೈತರಿಗೆ ದ್ರೋಹ ಬಗೆದಿರ್ತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ ಇವತ್ತು ನಾವು ಕೇಳ್ತಾ ಇದ್ದೀವಿ। ಉತ್ತರ ಪ್ರದೇಶದಲ್ಲಿ 3,500 ರೂಪಾಯಿ ಪ್ರತಿ ಟನ್ ಕಬ್ಬನ್ನು ಇವತ್ತು ಖರೀದಿ ಮಾಡ್ತಿದ್ರೆ, ಗುಜರಾತ್ನಲ್ಲಿ 4,400 ರೂಪಾಯಿ ಇವತ್ತು ಪ್ರತಿ ಟನ್ ಕಬ್ಬನ್ನು ಖರೀದಿ ಮಾಡ್ತಿದ್ರೆ, ಇವತ್ತು ಇವತ್ತು ಕರ್ನಾಟಕದಲ್ಲೂ ಕೂಡ ರೇಣುಕಾ ಶುಗರ್ಸ್ 3,660 ರೂಪಾಯಿಯನ್ನು ಪ್ರತಿ ಟನ್ ಕಬ್ಬಿಗೆನ್ನು ಇದು ಖರೀದಿಯನ್ನು ಮಾಡ್ತಿದ್ರೆ, 1 ಟನ್ ಕಬ್ಬಿಗೆ 9 ಇಳುವರಿ ಬರ್ತಕ್ಕಂಥದ್ದನ್ನು ಅದಕ್ಕೆ ಕನಿಷ್ಠ 5,000 ರೂಪಾಯಿ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ 5,000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋರಾಟ ನಡೆಸೋದ್ರ ಮೂಲಕ ಕೇಂದ್ರ ಸರ್ಕಾರ ಕಬ್ಬು ಬೆಳೆಯುವ ರೈತರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ।